ಬೇಕು ನೀ ನನಗೆ, ಏನೆನ್ನಬೇಕು ನಾನಿನಗೆ, ಕಣ್ಣ ಮುಂದೆ ಬಂದು ನಿಂತ ದೇವತೆ. ಮಕ್ಕಳು ನೋಡಿದ್ರೆ ಬೀದ್ ಬೀದಿ ಅಲಿತಿರ್ತಾರೆ ಭಿಕ್ಷೆ ಬೇಡೋದಿಕ್ಕೆ. ನಾನೇನ್ ಭಿಕ್ಷೆ ಬೇಡಕ್ ಬಂದಿಲ್ಲ, ಪ್ರತಾಪ್ ಬಾವನ್ ಜೊತೆ ಮಾತಾಡ್ಬೇಕಿತ್ತು. ಬಾವಾ ಅಂದ್ರೆ ಹಲ್ಲು ಉದುರಿಸ್ಬಿಡ್ತೀನಿ ಅಷ್ಟೇ, ಅವನ್ ಜೊತೆನಲ್ಲಿ ಏನು ಮಾತಾಡ್ಬೇಕಾಗೂ ಇಲ್ಲ, ಅವನ್ ತಲೆ ಕೆಡಿಸ್ಬೇಕಾಗೂ ಇಲ್ಲ. ಈಗ ತಾನೇ ಅವನ ನನ್ ದಾರಿಗೆ ತಂದಿದ್ದೀನಿ, ನಡೆಯ ಇಲ್ಲಿಂದ. ಪ್ಲೀಸ್ ಆಂಟಿ, ಎರಡೇ ಎರಡು ನಿಮಿಷ, ಇಂಪಾರ್ಟೆಂಟ್ ವಿಷಯ ನಾನು ಮಾತಾಡ್ಲೇಬೇಕು. ಬೇಕಾಗಿಲ್ಲ ಪ್ರತಾಪ್, ನಿನ್ ಜೊತೆ ಏನು ಬೇಕಾಗಿಲ್ಲ. ಅವನಿಗೆ ನಾನ್ ನೋಡಿರೋ ಹುಡುಗಿ ಜೊತೆನಲ್ಲಿ ಎಂಗೇಜ್ಮೆಂಟ್ ಆಗಿದೆ, ಗೊತ್ತಾಯ್ತಾ? ಪ್ರತಾಪ್ಗೆ ಫೋನಲ್ಲಿ ತಲೆ ಎಲ್ಲ ಮಾತಾಡ್ತಾಳಿ ಮಮ್ಮ. ಹೋಗಿ ನಿಮ್ಮ ಅಕ್ಕ ವಿನೂತನ್ ಹೇಳು, ಬೇರೆ ಆದವರು ಶ್ರೀಮಂತನ ಬುಟ್ಟಿಗೆ ಹಾಕೊಂಡು ದುಡ್ಡು ಕಿತ್ಕೊಳಕ್ಕೆ. ಪ್ರತಾಪ್ ಬಾವಾ, ಪ್ರತಾಪ್ ಬಾವಾ, ಅವನೇ ಅವ್ರ ಭಾವನೆ ನಿನ್ಗೆ. ಹ, ನಡಿ ಅಚ್ಚಿಗೆ ಅಂತ ಹೇಳಿಲ್ವಾ? ಬಾ ಆಂಟಿ, ನಡಿ. ಪ್ಲೀಸ್ ಆಂಟಿ, ನಾನು ಹೇಳದ್ ಕೇಳಿ. ಏ ಬಾರೆ ಸುಮ್ಮನೆ ನಡಿ ಅಚ್ಚ, ಇನ್ನೊಂದ್ಸತಿ ಇಲ್ಲಿ ಬಂದ್ರೆ ನೋಡಿ ಏನ್ ಮಾಡ್ತೀನಿ ಅಂತ. ಹೀಗಾಗತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಯಾಕ್ ಬಾವ ನೀವು ಬೇರೆಯವ್ರ ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ರಿ? ಪಾಪ ಅಲ್ಲಿ ವಿನೀತ ಅಕ್ಕ ನಿಮ್ಗೋಸ್ಕರ ಕಾಯ್ತಾ ಇದ್ದಾಳೆ. ಯಾರಿಗೋಸ್ಕರ? ನನ್ಗ ವಿಕ್ರಮ್ಗೋಸ್ಕರ. ಅದ್ ಆಗಲ್ಲ ಬಾವ, ನಿಮ್ಗೆ ಯಾರು ಹೇಳಿದ್ದು? ಎಲ್ಲ ಅಷ್ಟೇ ಕಣೆ, ಆ ವಿನೂತ ನನಗೆ ಹರ್ಟ್ ಮಾಡ್ಬಿಟ್ಳು, ನನಗ್ ಮೋಸ ಮಾಡಿದ್ಲು. ಅವಳಿಗೋಸ್ಕರ ನಾನು ಯಾಕೆ ಕೊರಕ್ ಸಾಯ್ಬೇಕು ಹೇಳು? ಅವ್ನ ಯಾವನ್ನ ಒಪ್ಕೊಂಡಿದ್ದಾಳಂತಲ್ಲ ಬಾವ, ನೀವ್ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ತಪ್ಪಾಗಿ ತಿಳ್ಕೊಂಡಿದ್ದೆ, ಆದ್ರೆ ಈಗ ನನ್ಗೆಲ್ಲ ಅರ್ಥ ಆಗ್ತಾ ಇದೆ. ಅವಳು ನನಗೆ ಮೋಸ ಮಾಡಲ್ಲ, ದ್ರೋಹ ಮಾಡಲ್ಲ ಅನ್ಕೊಂಡಿದ್ದೆ, ಈಗ ಎಲ್ಲ ಅರ್ಥ ಆಯ್ತು ಬಿಡು. ಬಾವಾ ನೀವ್ ತಪ್ಪು ತಿಳ್ಕೊಂಡಿದ್ದೀರಾ, ಮೊದಲು ನಿಮ್ ನಿರ್ಧಾರನ ಬದಲಾಯಿಸ್ಕೊಳ್ಳಿ. ಆಗಲ್ಲ, ಈ ವಿಷಯದಲ್ಲಿ ನನ್ನನ್ನ ಬಲವಂತ ಮಾಡ್ಬೇಡ. ವಿನೂತನ ಮರೆಯೋಕೆ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೇನೆ. ಎಲ್ಲ ಹಾಳು ಮಾಡ್ಬಿಟ್ಲು. ಸಾವಿತ್ರಿ, ಸಾವಿತ್ರಿ ಕಡೆಗೆ ಬಾ. ಬಾವಾ. ಹೇ ರಂಜು, ಯಾವಾಗ ಬಂದೆ? ಬಾ ದೋಸೆ ಮಾಡ್ಕೊಡ್ತೀನಿ. ಬೇಡ ಅಕ್ಕ. ಅಪ್ಪ ಅಮ್ಮ ಹೇಗಿದ್ದಾರೆ? ಮದ್ವೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರ್ಬೇಕಲ್ವಾ, ಆ ಛತ್ರ ಈ ಛತ್ರ ಅಂತ ಕೇಳ್ತಾರೆ.
ಅವರಿಬ್ರು ಕಿತ್ತಾಡ್ತಿದ್ರೆ ನೋಡಕ್ಕೆ ಒಂದ್ ಮಜಾ. ಆಮೇಲೆ ಏನಾದ್ರೂ ಸಹಾಯ ಬೇಕಿದ್ರೆ ನನಗೊಂದ್ ಫೋನ್ ಮಾಡಕ್ ಹೇಳು, ತಕ್ಷಣ ಬಂದ್ಬಿಡ್ತೀನಿ. ನನ್ನ ನೋಡು, ನನ್ ತಂಗಿ ಮದ್ವೆಗೆ ಯಾರಾದ್ರೂ ಫೋನ್ ಮಾಡ್ಬೇಕಾ, ನಾನೇ ಬಂದ್ ಸಹಾಯ ಮಾಡ್ತೀನಿ. ಅಯ್ಯೋ, ನಮ್ ವಿನು ಮದ್ವೆ ಹುಡುಗಿ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಬಾಬಾ, ನಾನ್ ನಿಮ್ ಹತ್ರ ಮಾತಾಡ್ಬೇಕು. ನಾನು ಯಾರ ಜೊತೆನ ಮಾತಾಡಕ್ಕಿಲ್ಲ, ಕೆಲ್ಸಗಳವೆ. ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ರಂಜು ನನ್ ಪುಟ್ಟ ತಂಗಿ ತರ ಅಂತ ನೀವೇ ಹೇಳ್ತಿದ್ರಿ. ಕಾಲ ಮನುಷ್ಯನ ಬದಲಾಯಿಸ್ತದೆ, ನಾನ್ ಬದಲಾಗೋದ್ಲೇನ್ ತಪ್ಪೈತೆ? ರಂಜು ಬೇಜಾರಾಗಲ್ವಾ? ಯಾರ್ದೋ ಮೇಲಿನ ಕೋಪ ಯಾರ ಮೇಲೋ ತೋರಿಸ್ತಿರಲ್ಲ. ನಾ ಇರದ ಹಿಂಗೆ ನಿಮ್ಮ ಮನೆ ಸಹವಾಸಕ್ಕೆ ದೊಡ್ಡ ನಮಸ್ಕಾರ. ಕರುಣೆ ಇಲ್ಲೇನ ನಿಮ್ಮ ಮನೆಯವ್ರಿಗೆ? ಅಂತವ್ರ ಜೊತೆ ಮಾತಾಡಕ್ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ರಂಜು ಇಂದ ಹೋಗ್ತಾ ಇರೋ, ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ಹೋಯ್ತಾ ಇರೋ ಅಂದೆ. ಬರ್ತೀನಕ್ಕ, ಇನ್ಮೇಲೆ ಬರಲ್ಲ. ಭಾವ ತುಂಬಾ ಬದಲಾಗಿದ್ದಾರೆ. ಬೇಜಾರ್ ಮಾಡ್ಕೋಬೇಡ ರಂಜು, ಬೇಜಾರಾಯ್ತು. ರಂಜು, ರಂಜು, ಕೋಪ ಬಿಡು ಬಿಡು, ನಾನಿನ್ನ ಬಾವನು. ಏನು ಬೇಕಾಗಿಲ್ಲ. ಸಾರಿ ಸಾರಿ ರಂಜಿತಾ, ಪ್ಲೀಸ್ ಸಾರಿ. ಮತ್ತೆ ಮನೆಗ್ ಬಂದ್ರೆ ಬೇಜಾರ್ ಮಾಡಿ ಕಳ್ಸಿದ್ರಿ. ಇನ್ನೊಂದ್ ವಾರದಲ್ಲಿ ವಿನೂತ್ ಅಕ್ಕನ ಮದ್ವೆ ಗೊತ್ತಾ? ನಿಮ್ ಅಕ್ಕ ಇಲ್ಲಿ ಫಿಟ್ಟಿಂಗ್ ಇಟ್ಬಿಡ್ತಾಳಂತ ಟೆನ್ಷನ್ ನನಗೆ, ಅದಕ್ಕೆ ಬೈಕ್ ಕಳಿಸ್ದೆ. ಪ್ರತಾಪ್ ಬಾಸ್ ಎಷ್ಟು ಬೇಜಾರ್ ಮಾಡ್ಕೊಂಡವ್ರು ಗೊತ್ತಾ? ವಿನೂತ್ ಅಂಗೂ ಬುದ್ಧಿ ಇಲ್ಲ. ಅಕ್ಕಂಗ್ ಹಾಗ ಅನ್ಬೇಡಿ, ನಿನ್ನೆ ಎಷ್ಟೊತ್ ಕಾದ್ವಿ ಗೊತ್ತಾ? ಆದ್ರೆ ಅವ್ರು ಬರ್ಲೇ ಇಲ್ಲ. ಪ್ರತಾಪ್ ಬಾಬಂಗ್ ವಿನೂತ ಅಕ್ಕ ಬೇಡ್ವಂತ ಯಾಕೆ ಹೀಗ್ ಮೋಸ ಮಾಡ್ತಿದಾರೆ? ಅವ್ರು ಮೋಸ ಮಾಡಿಲ್ಲ, ನಾವ್ ಮನೆ ಹತ್ರ ಬಂದಿದ್ವಿ, ಗೇಟ್ ಹತ್ರ ನಿಮ್ಮ ಅಮ್ಮ ಸಿಕ್ಕಿದ್ರು. ವಿನೂತ ಹುಡುಗನ್ ಇಷ್ಟಪಟ್ಟಿದ್ದಾಳೆ ಅಂತ ಹೇಳಿದ್ರು. ಮೋಸ ಮಾಡಿದ್ದು ನಾವಲ್ಲ, ವಿನೂತ. ದೇವ್ರಾಣೆ ಇಲ್ಲ ಬಾಬಾ, ಅಕ್ಕ ಹುಡುಗನ್ ಒಪ್ಪಿಲ್ಲ, ಅಮ್ಮ ನಿಮಗ್ ಸುಳ್ಳು ಹೇಳಿದಾಳೆ. ಹೌದಾ? ಮತ್ ಸಾವಿತ್ರಿನೂ ವಿನೂತ ಒಪ್ಪಿದಾಳೆ ಅಂತಂದ್ಲು? ಸುಳ್ಳು ಬಾಬಾ, ಆ ಹುಡುಗ ಹುಡುಗಿನ ಇಷ್ಟ ಅಂದಿದ್ದಾನೆ, ಆದ್ರೆ ಅಕ್ಕ ಅವನ್ ಒಪ್ಪಿಲ್ಲ. ನಿನ್ನೆ ರಾತ್ರಿ ಎಲ್ಲ ತುಂಬಾ ಅಳ್ತಾ ಇದ್ಲು. ಏನ್ ಮಾಡದ್ ಬಾಬಾ, ಫೋನ್ ಬೇರೆ ಇಲ್ಲ, ಅಕ್ಕನ ಸ್ಥಿತಿ ನೋಡಕ್ ಆಗ್ತಿಲ್ಲ. ನಿಮ್ಮಅಮ್ಮ ನೋಡು ನಮ್ಮನ್ನ ಹೆಂಗ್ ಆಮರ್ಸ್ಬಿಟ್ರು ಅಂತ. ಪ್ರತಾಪ್ ಹಾಸ್ಗೆ ವಿನೂತನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದಿರುತ್ತೆ, ಎಂತ ಎಡವಟ್ ಆಗೋಯ್ತು. ಏನ್ ಮಾಡದ್ ಬಾಬಾ? ಈ ಫೋನ್ ತಗೋ. ನಿಮ್ಗೆ? ನನ್ ಬಿಟ್ಟಾಕು. ಈ ಫೋನ್ ತಗೊಂಡೋಗಿ ವಿನೂತನ್ ಕೊಡು. ನಾನ್ ಈ ಫೋನ್ಗೆ ಪ್ರತಾಪ್ ಬಾಸ್ ಕೈಲಿ ಫೋನ್ ಮಾಡ್ತೀನಿ, ಅವರಿಬ್ರು ಮಧ್ಯೆ ಇರೋ ತಪ್ಪು ತಿಳುವಳಿಕೆ ಮೊದ್ಲು ದೂರ ಆಗ್ಲಿ. ಆಯ್ತಾ? ತಗೋ ತಗೋ, ಹೊಡ್ನಿ ಇಲ್ಲಿಂದ. ಪ್ರತಾಪ್ ಸಿಕ್ಕಿದ್ರ? ಎಲ್ಲ ವಿಷಯ ಹೇಳಿರ್ತಾನೆ, ಯಾಕೆ ಬರ್ಲಿಲ್ವಂತೆ? ಸತ್ಯ ಭವನ್ ಮನೆಗೆ ಹೋಗಿದ್ದೆ. ರಂಜು, ಮೊದ್ಲು ಪ್ರತಾಪ್ ಏನು ಅಂದ್ರು ಅಂತ ಹೇಳು. ಬಂದಿದ್ರಂತೆ ಅಕ್ಕ ಸತ್ಯ ಭವ ಪ್ರತಾಪ್ ಭವನನ್ನೇ. ಅದೇ ಕಪ್ಪು ಕಾರು, ಅದರಲ್ಲಿ ನಮ್ಮ ಅಳಿಯಂದ್ರು ಹೋಗ್ತಿದ್ದಾರೆ. ಅಂಟಿ ಪ್ಲೀಸ್, ನಾನು ವಿನೂತ್ ಹತ್ರ ಒಂದು ಮಾತಾಡೋ ಅವಶ್ಯಕತೆ ಇಲ್ಲ. ಹುಡುಗ ವಿನೂತನ್ನ ಒಪ್ಪಿದ್ದಾನೆ, ವಿನೂತಾನು ಹುಡುಗನ್ನ ಒಪ್ಪಿದಾಳೆ. ಪ್ರ
ಪ್ರತಾಪ್ ಬಾಬಾ ನಿನ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ, ಅದಕ್ಕೆ ಸತ್ಯ ಬಾಬನ್ ಮನೆಗೆ ಹೋಗಿದ್ದೆ. ಅವರು ಬೇಜಾರು ಮಾಡ್ಕೊಂಡಿದ್ರು. ಆಮೇಲೆ ನಾನೆಲ್ಲ ಹೇಳ್ದೆ, ಅದಕ್ಕೆ ಸತ್ಯ ಬಾಬಾ ಪ್ರತಾಪ್ ಬಾಬಂಗೆಲ್ಲ ಹೇಳಿ ಫೋನ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ನನ್ನ ಹತ್ರ ಫೋನೇ ಇಲ್ಲ. ವೆರೆವರ್ ಯು ಗೋ ದ ನೆಟ್ವರ್ಕ್ ಫಾಲೋಸ್. ಸತ್ಯ ಬಾಬಾ ಕೊಟ್ಟಿದ್ದು, ಇದಕ್ಕೆ ಪ್ರತಾಪ್ ಬಾಬಾ ಫೋನ್ ಮಾಡ್ತಾರಂತೆ. ಮಾತಾಡಿ ಒಂದಾಗಿ ತಗೋ. ಥ್ಯಾಂಕ್ಸ್ ರಂಜು, ದೇವರು ನನಗೆ ಸಹಾಯ ಮಾಡಲಿಲ್ಲ, ಯಾರೋ ನನ್ನನ್ನು ಅರ್ಥ ಮಾಡಿಕೊಳ್ಳಿಲ್ಲ. ನೀ ನನ್ನನ್ನು ಅರ್ಥ ಮಾಡಿಕೊಂಡೆ. ಬೇರೆ ಹುಡುಗನ ಮದುವೆ ಆದರೆ ನಿನ್ ದಿನ ಕಣ್ಣೀರು ಹಾಕಬೇಕಾಗತ್ತೆ, ಅದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಛತ್ರ ಆಗೋಯ್ತಿ ಮನೆ, ಒಬ್ರಾದ್ಮೇಲೆ ಒಬ್ರು ನುಗ್ತಾನೆ ಇದ್ದಾರೆ, ಈಗೇನ್ ಬೇಕು ನಿನ್ಗೆ? ಪ್ರತಾಪ್ ಬಾಸ್ ಹತ್ರ ಮಾತಾಡ್ಬೇಕಾಗಿತ್ತು. ವಿಷಯ ಐತೆ. ಏನ್ ವಿಷಯ ಇದ್ರು ನನ್ನ ಹತ್ರನೇ ಹೇಳು. ಯಾಕೇನು ಮಾತಾಡ್ತಾ ಇಲ್ಲ? ನೀವುಗಳೆಲ್ಲ ಯಾಕೆ ಇಲ್ಲಿಗೆ ಬರ್ತಾ ಇದೀರ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ ಮಗನ್ ತಲೆ ಕೆಡ್ಸೋದಕ್ಕೆ ನಾನು ಬಿಡೋದಿಲ್ಲ. ಹೊರಡೇನಿಂದ ಮಮ್ಮಿ, ಅವನು ಯಾಕೆ ಅಲ್ಲೇ ನಿಲ್ಸ್ಕೊಂಡು ಮಾತಾಡ್ತಾ ಇದೀಯಾ? ಅವನು ನನ್ನ ಫ್ರೆಂಡು, ಈ ರೀತಿ ಮಾಡೋದ್ರಿಂದಲೇ ಈ ಮನೆ ನನಗೆ ಜೈಲು ಅನ್ಸೋಕೆ ಶುರುವಾಗಿದೆ. ಎಲ್ಲ ನೀನ್ ಅನ್ಕೊಂಡಾಗೆ ನಡೀತಾ ಇದೆಯಲ್ಲ, ಇನ್ನೇನ್ ಬೇಕು ನಿನ್ಗೆ? ಆ ಪದ್ಮಾವತಿಗೆ ನೀನೇ ಫೋನ್ ಮಾಡಿ ಹೇಳಿರ್ತೀಯ ಈ ರೀತಿ ಒಬ್ಬ ಹುಡುಗ ಇದ್ದಾನೆ ನಿಮ್ ಹುಡುಗಿಗೆ ನೋಡಿ ಅಂತ. ಪ್ರೀತಿ ಕಥೆನೂ ಮುಗ್ದೋಯ್ತಲ್ಲ, ಮತ್ತೂ ಯಾಕೆ ದಬ್ಬಳಕೆ ಮಾಡ್ತಾ ಇದೀಯಾ? ಕಳಿಸು ಅವನ ಮೇಲೆ, ನಾನು ಅವನ ಹತ್ರ ಮಾತಾಡ್ಬೇಕು. ಬಾ ಸತ್ಯ ಮೇಲೆ. ತಗಲಿ ಬಸು, ವಿನೂತನ್ ಫೋನ್ ಮಾಡಿ ಪ್ಲೀಸ್. ಸತ್ಯ, ನನ್ಗೆ ಅವಳ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ಅಯ್ಯೋ ಬಾಸು, ಈ ನಂಬರ್ ಇರೋ ಸೆಲ್ಲು ವಿನೂತನ್ ಹತ್ರ ಐತೆ, ನಾನೇ ರಂಜಿತನ್ ಹತ್ರ ಕೊಟ್ಟು ಕಳ್ಸಿನಿ. ತಗಳಿ ಬಸು, ಪ್ಲೀಸ್ ಫೋನ್ ಮಾಡಿ. ಸತ್ಯ ಪ್ಲೀಸ್, ನಾನು ಅವಳನ್ನ ಮರೆಯೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದ್ಯಾವುದೋ ಹುಡುಗನ ಒಪ್ಕೊಂಡಿದ್ದಾಳಂತಲ್ಲ, ಇನ್ನೊಂದು ವಾರದಲ್ಲಿ ಮದುವೆ ಬೇರೆ, ಮಾಡ್ಕೊಳ್ಳಿ ಬಿಡು. ತಪ್ಪು ಬಾಸು ತಪ್ಪು, ನಾವ್ ಯಾ ಮರಿದೀವಿ? ನೀವು ವಿನೂತನ್ ಮನೆ ಹತ್ರ ಹೋದಾಗ ಪ್ರೀತಿಗೆ ಜಯ ದ್ವೇಷಕ್ಕಲ್ಲ ಅಂತ ರಾಂಜಿರಷ್ಟೆಲ್ಲ ಹೇಳಿಲ್ಲ ವಾಪಸ್. ವಿನುತಾ ನಮಗೆ ಮೋಸ ಮಾಡಿಲ್ಲ. ಏನ್ ಹಾಗಂದ್ರೆ? ವಿನುತಾ ಈ ಮದುವೆಗೆ ಒಪ್ಪೇ ಇಲ್ಲ ಬಾಸು. ರಂಜಿತಾ ನನ್ನ ಹತ್ರ ಎಲ್ಲ ಹೇಳವಳೆ, ಅವಳು ಹುಡುಗನ ಹತ್ರ ಒಂದಕ್ಷರನು ಮಾತಾಡಿಲ್ಲ. ನಾವಿಬ್ರು ವಿನುತನ್ ಮನೆಗೆ ಹೋಗಿ ವಿನುತನ್ ಎತ್ತಾಕ ಬರ್ತೀವ ಅನ್ನೋ ಭಯಕ್ಕೆ ಅವರಮ್ಮ ಅವಳು ಹುಡುಗನ ಒಪ್ಪಿದಾಳೆ ಅಂತ ಸುಳ್ಳು ಹೇಳಿ ನಿಮ್ ಮನ್ಸ್ನಾಗೆ ಅವಳ ಬಗ್ಗೆ ದ್ವೇಷ ಹುಟ್ಟಂಗ್ ಮಾಡವಳೆ, ಇದು ಮ್ಯಾಟ್ರು. ನೋಡಿ ಬಸು, ನಿಮ್ ಪ್ರೀತಿ ಎಲ್ಲೂ ಹೋಗಿಲ್ಲ. ತೋಳಿ ಟಕ್ಕಂತ ಫೋನ್ ಮಾಡಿ, ವಿನೂತಗೂ ಕೋಪ ಬಂದಿರುತ್ತೆ, ಆ ಹುಡುಗ ನೋಡಕ್ ಬಂದಾಗ ನೀವು ಹೋಗಿಲ್ಲ ಅಂತ ಫೋನ್ ಮಾಡಿ ಎಲ್ಲದನ್ನು ಬಗೆಹರಿಸ್ಕೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು ಸತ್ಯ, ಥ್ಯಾಂಕ್ ಯು ವೆರಿ ಮಚ್. ನೀನ್ ಬಂದು ನಿಜ ವಿಚಾರ ಹೇಳಲಿಲ್ಲ ಅಂದ್ರೆ ನನಗೆ ಗೊತ್ತೇ ಆಗ್ತಾ ಇರಲಿಲ್ಲ. ವಿನೂತಾನೆ ನನಗೆ ಮೋಸ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ, ಅವಳನ್ನ ಸಂಪೂರ್ಣವಾಗಿ ಮರ್ತು ಬಿಡ್ತಿದ್ದೆ, ಅವಳನ್ನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಅಯ್ಯೋ ಅದನ್ನ ಬಿಟ್ಟಾಕಿ ಬಸು, ತಗೊಳ್ಳಿ ಫೋನ್ ಮಾಡಿ. ನಿಮ್ ತರನೇ ವಿನೂತಾ ಮೋಸ ಆಗಿದೆ ಅಂತ ಅನ್ಕೊಂಡಿದ್ದಾಳೆ. ಅಕ್ಕ, ಸತ್ಯ ಬಾಬಾ ಪ್ರತಾಪ್ ಬಾಬಂಗೆಲ್ಲ ಹೇಳ್ತಾರೆ, ಪ್ರತಾಪ್ ಬಾಬಾಗೆ ಫೋನ್ ಮಾಡಿರ್ಬೇಕು. ತಗೋ. ನಿಜ ಅಕ್ಕ, ಪ್ರತಾಪ್ ಬಾಬಾನೇ ಫೋನ್ ಮಾಡಿರ್ತಾರೆ. ಹಲೋ, ಹಲೋ, ನಾನು ಪ್ರತಾಪ್.
ಪ್ರತಾಪ್. ಹೇಗಿದೆಯಾ ವಿನುತ? ನಿಮ್ ಸಮಾಧಾನಕ್ಕೋಸ್ಕರ ಚೆನ್ನಾಗಿದ್ದೀನಿ ಅಂತ ಹೇಳಬೇಕು. ನಿನ್ನ ಹತ್ರ ತುಂಬಾ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಪ್ರತಾಪ್, ನಾನು ನಿಮ್ಮ ಹತ್ರ ಒಂದು ವಿಷಯ. ಹಲೋ ಹಲೋ, ಬಾರೇಲಿ ಬಾಯಿ ಎಂದೆ. ನನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ ನೀನ್ ಬ್ಯಾಗ್ ಎತ್ಕೊಂಡು ಸ್ಕೂಲ್ಗೆ ಹೋಗ್ತಿದ್ಯೋ ಇಲ್ಲ ಓದಿ ಉದ್ಧಾರ ಆಗ್ಬೇಕು ಅಂತ ಸ್ಕೂಲ್ಗೆ ಹೋಗ್ತಿದ್ಯೋ? ಹೇಗೆ ಹೇಗೆ ಬಂತಿ ಮೊಬೈಲು? ಪ್ರತಾಪ್ನ ನೋಡಕ್ ಹೋಗಿದ್ಯಾ ಅಮ್ಮ? ಅದು ಮುಂಚೆ ಬಾಯಿ. ಏನು ಅಂತ ನನ್ನ ಹೊಟ್ಟೆಲ್ ಹುಟ್ಟಿದಿರೋ, ನನ್ನ ಹೊಟ್ಟೆ ಉರ್ಸಕ್ ಹುಟ್ಟಿದಿರ? ಒಪ್ಕೊಂಡಿರೋ ಹುಡುಗ ನಾಳೆ ಮನೆಗೆ ಬರ್ತಿದ್ದಾನೆ, ಬಟ್ಟೆ ತೊರಕ್ಕೆ ನಿನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಹೋಗ್ತಾ ಇರ್ಬೇಕು ನೀನು ಅವನ ಜೊತೆ ಅಷ್ಟೆ. ಹಾ